ಡಿಸೆಂಬರ್ ಹತ್ತೊಂಬತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಯುದ್ಧಕ್ಕಾಗಿ ನಡಕಟ್ಟನ್ನು ಬಿಗಿದುಕೊಳ್ಳುವವನು ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಹೆಚ್ಚಳ ಪಡಬಾರದು ಎಂದು ಅವನಿಗೆ ಹೇಳಿರಿ ಅಂದನು ಒಂದು ಅರಸುಗಳು ಇಪ್ಪತ್ತು ಹನ್ನೊಂದು ದೇವರು ಆದುಕೊಂಡ ಸಭೆಗೆ ಸಹನಾಶಕ್ತಿಯ ಪರೀಕ್ಷೆಯು ನಂಬಿಕೆಯ ಬಹು ಕಠೋರವಾದ ಪರೀಕ್ಷೆಗಳಲ್ಲಿ ಒಂದಾಗಿದೆ ಈ ಪರೀಕ್ಷೆಗೆ ದೇವರು ಸಭೆಯನ್ನು ಒಳಪಡಿಸುವನು ಈ ಪರೀಕ್ಷೆಯು ಬೇರೆ ಎಲ್ಲಾ ಗುಣಗಳು ಬಲಯುತವಾಗಿರುವುದನ್ನು ಅಳತೆ ಮಾಡುತ್ತದೆ ಈ ಸಹಿಸಿಕೊಳ್ಳುವ ಗುಣವುಳ್ಳ ಕ್ರಿಸ್ತನ ಶಿಲುಬೆಯ ಸೈನಿಕನು ಬಹುಮಾನವನ್ನು ಪಡೆಯುವನು ಈ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾಗಬೇಕು ಈಗ ನಡೆಯುತ್ತಿರುವ ಹೋರಾಟದಲ್ಲಿ ಬೇರೆ ಎಲ್ಲಾ ಹೋರಾಟದಂತೆ ವೈರಿಯು ಗೊತ್ತಿಲ್ಲದ ರೀತಿಯಲ್ಲಿ ದೇವಜನರ ಮೇಲೆ ಆಕ್ರಮಣ ಮಾಡುವನು ಅವನನ್ನು ಆವರಿಸಿಕೊಳ್ಳುವನು ಇಂತಹ ಸಂದರ್ಭದಲ್ಲಿ ಕರ್ತನ ಜನರು ಈ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಲು ಎಚ್ಚರಿಕೆಯಿಂದಿದ್ದು ಪ್ರಾರ್ಥನೆ ಮಾಡುವುದು ಹಾಗೂ ದೇವರು ಒದಗಿಸಿರುವ ಎಲ್ಲಾ ಆಯುಧಗಳನ್ನು ಅಂದರೆ ಸತ್ಯ ಮತ್ತು ಸತ್ಯದ ಆತ್ಮವನ್ನು ಧರಿಸಿಕೊಂಡು ಹೋರಾಡಿ ಜಯಿಸಬೇಕು